ನಮಸ್ಕಾರ ವೀಕ್ಷಕರೇ, ಹೊಸಪೇಟೆಯಲ್ಲಿ ದರ್ಶನ್ ಅವರಿಗೆ ಚಪ್ಪಲಿ ಹಸ್ತ ಮಾಡಲಾಯಿತು. ಕೆಲವು ಕಿಡಿಗಿಡಿಗಳು ಇಂಥ ಕೆಲಸವನ್ನು ಮಾಡಿದರು. ಇಷ್ಟೇ ಅಲ್ಲದೆ ರಚಿತಾರಾಮ್ಗೂ ಕೂಡ ಅಲ್ಲಿ ಹಿಂಸೆ ಕೊಟ್ಟಿದ್ದಾರೆ. ಆಗ ರಚಿತಾರಾಮ್ಗೆ ಅಲ್ಲಿ ಏನು ಮಾಡಿದ್ರು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ. ಅದು ಮನೆಯಿಂದ ಸುದ್ದಿ ಕೂಡ ಸುದ್ದಿಗಳು ಆಗ್ತಾನೆ ಇದೆ. ದರ್ಶನ್ ಅವರಿಗೆ ಹಾಗೆ ಮಾಡಿದ್ರು, ಕಿಡಿಗಿಡಿಗಳು ಹೀಗೆ ಮಾಡಿದ್ರು ಅಂತ. ಆದರೆ ಅಲ್ಲಿ ರಚಿತಾರಾಮ್ ಅವರು ಇದ್ದಿದ್ದಕ್ಕೆ ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಚಿತಾರಾಮ್ ಅವರು ಮೈಕ್ನಲ್ಲಿ ಮಾತಾಡೋ ಸಮಯದಲ್ಲೇ ದರ್ಶನ್ ಅವರ ಮೇಲೆ ಕಿಡಿಗಿಡಿಗಳು ಚಪ್ಪಲಿನ ಎಸಿತಾರೆ. ಇಷ್ಟೇ ಅಲ್ಲದೆ ಕೊನೆಗೆ ಅಲ್ಲಿಂದ ದರ್ಶನ್ ಅವರು ಹೊರಟು ಹೋಗ್ತಾರೆ. ಹೊರಟು ಕೆಳಗೆ ಬರೋ ಸಮಯದಲ್ಲೇ ಇನ್ನೇನು ಕಾರ್ ಹತ್ತಕ್ಕೆ ತುಂಬ ಡಿಸ್ಟೆನ್ಸ್ ಕೂಡ ಇರುತ್ತೆ. ಬರೋಬ್ಬರಿ 100 ಮೀಟರ್ಗಳ ಅಂತರದಲ್ಲಿ ಕಾರ್ ನಿಂತಿರುತ್ತೆ. ಅಲ್ಲಿಗೆ ಹೋಗೋ ಸಮಯದಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದ್ರು ಕೂಡ ರಚಿತಾರಾಮ್ ಅವ್ರಿಗೆ ಹಿಂದ್ಗಡೆಯಿಂದ ಮೈಕೈ ಮುಟ್ಟೋ ಕೆಲಸವನ್ನು ಕೂಡ ಮಾಡಿದ್ದಾರೆ ಪಾಪಿಗಳು, ಹಾಗೆ ಕೆಲವು ಕಿಡಿಗಿಡಿಗಳು. ಹೌದು, ಆದರೂ ಕೂಡ ದರ್ಶನ್ ಅವರು ರಚಿತಾರಾಮ್ನವ್ರನ್ನ ಹೇಗೋ ಸೆಕ್ಯೂರ್ ಮಾಡಿಕೊಂಡು ಅಲ್ಲಿಂದ ಕರೆದುಕೊಂಡು ಬಂದಿದ್ದಾರೆ. ಹೌದು, ರಚಿತಾರಾಮ್ ಅವ್ರ ಹತ್ರನೂ ಕೂಡ ಅಸಭ್ಯವಾಗಿ ಕೆಲವು ಕಿಡಿಗಿಡಿಗಳು ನಡೆದುಕೊಂಡಿದ್ದಾರೆ. ಹೌದು, ಇದು ಉದ್ದೇಶಪೂರ್ವಕವಾಗಿ ಈ ಕೆಲಸಗಳನ್ನು ಅಲ್ಲಿ ಮಾಡಿದ್ದಾರೆ. ರಚಿತಾರಾಮ್ಗೂ ಕೂಡ ಭಾಳ ಹಿಂಸೆ ಕೊಟ್ಟಿದ್ದಾರೆ ಪಾಪಿಗಳು ಅಂತಲೇ ಹೇಳ್ಬೋದು. ಹಾಗಾದರೆ ನೀವು ಕೂಡ ಡಿಬಾಸ್ ಫ್ಯಾನ್ ಆಗಿದ್ರೆ ಖಂಡಿತ ವೀಡಿಯೋ ಲೈಕ್ ಮಾಡಿ, ಅಷ್ಟು ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಗಳನ್ನು ಭೇಟಿಯಾಗೋಣ. ನಮಸ್ಕಾರ.